मदोल सलोह लता कंटक भूषण वर्धन मूर्ध ध्वजा कृष्णा कालरात्रि भयंकरी वाम पादोल सलोह लता कंटक भूषण वर्धन मूर्ध ध्वजा कृष्णा कालरात्रि भयंकरी ओ ಏಳನೇ ದಿನವಾದ ಇಂದು ಆರಾಧಿಸಲ್ಪಡುವ ದೇವಿ ರೂಪ ಕಾಳರಾತ್ರಿ ರೂಪ. ಕಾಲಪದಕ್ಕೆ ಎರಡರ್ಥ ಇದೆ, ಸಮಯ ಹಾಗೂ ಸಾವು ಅಂತ. ರಾತ್ರಿ ಎಂದರೆ ಅಂಧಕಾರ. ಕಾಳರಾತ್ರಿ ಹೆಸರೇ ಸೂಚಿಸುವಂತೆ ಅಂಧಕಾರವನ್ನು ಕೊನೆಗೊಳಿಸುವ ದುರ್ಗಾದೇವಿಯ ಸ್ವರೂಪಿ ಇವಳು. ಮತ್ತೆ ಕಾಳರಾತ್ರಿ ದುರ್ಗಾದೇವಿಯ ಭಯಾನಕ ರೂಪ. ಕಡುಕಪ್ಪು ಮೈಬಣ್ಣ, ಹರಡಿಕೊಂಡಿರುವ ಸಮೃದ್ಧವಾದ ಕೇಶರಾಶಿ, ನಾಲ್ಕು ಕೈಗಳು, ಬಲಗೈಗಳಲ್ಲಿ ಅಭಯ ಹಾಗೂ ಆಶೀರ್ವಾದ ಮುದ್ರೆ, ಎಡಗೈಗಳಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಖಡ್ಗವನ್ನು ಹೊಂದಿರುವ ಇವಳ ವಾಹನ ಗಾರ್ಧಬ ಅಂದ್ರೆ ಕತ್ತೆ. ಕಾಳರಾತ್ರಿಯನ್ನ ಶುಭಾಂಕರಿ ಅಂತಲೂ ಕರೀತಾರೆ. ಕಾಳರಾತ್ರಿಯ ಈ ಭಯಾನಕ ರೂಪದ ಹಿಂದೆ ಒಂದು ಕಥೆಯೇ ಇದೆ. ಮಹಾರಾಕ್ಷಸರಾದ ಶುಂಭ ಹಾಗೂ ನಿಶುಂಭ ಇಬ್ಬರು ದೇವಲೋಕವನ್ನ ಆಕ್ರಮಿಸಿ ಇಂದ್ರದೇವ ಹಾಗೂ ಅವನ ಸೈನ್ಯವನ್ನ ಸೋಲಿಸಿ ದೇವಲೋಕದ ಅಧಿಪತಿಗಳಾಗೋಗ್ತಾರೆ. ವಿಧಿಯಿಲ್ಲದೆ ಇಂದ್ರದೇವ ತನ್ನ ಸಾಮ್ರಾಜ್ಯನ ಬಿಟ್ಟು ಹೊರಬರಬೇಕಾಗತ್ತೆ. ಇದರಿಂದ ಕಂಗೆಟ್ಟ ದೇವಾನುದೇವತೆಯರು ಪಾರ್ವತಿದೇವಿಯನ್ನ ಭೇಟಿಯಾಗಿ ಸ್ವರ್ಗ ಸಾಮ್ರಾಜ್ಯವನ್ನ ರಾಕ್ಷಸರಾದ ಶುಂಭ ಹಾಗೂ ನಿಶುಂಭರಿಂದ ಮರಳಿ ಪಡೆಯೋದಕ್ಕೆ ಸಹಾಯ ಬೇಡ್ತಾರೆ. ಇದನ್ನ ಕೇಳಿದ ಪಾರ್ವತಿದೇವಿ ಅಸುರರನ್ನ ಸಂಹಾರ ಮಾಡಲು ಚಂಡಿಯನ್ನ ಕಳಿಸ್ಕೊಡ್ತಾಳೆ. ಆದ್ರೆ ಅಲ್ಲಿ ನೋಡಿದ್ರೆ ಶುಂಭ ಹಾಗೂ ನಿಶುಂಭ ಚಂಡ ಹಾಗೂ ಮುಂಡಾರೆಂಬ ಇನ್ನಿಬ್ಬರು ಮಹಾರಾಕ್ಷಸರನ್ನ ಯುದ್ಧ ಭೂಮಿಗೆ ಕಳಿಸಿರ್ತಾರೆ. ಅತ್ತ ಚಂಡಿ ಶುಂಭ ಹಾಗೂ ನಿಶುಂಭರ ಜೊತೆ ಯುದ್ಧದಲ್ಲಿ ತೊಡಗಿದ್ರಿಂದ ಚಂಡ ಹಾಗೂ ಮುಂಡಾರನ್ನ ಸಂಹಾರ ಮಾಡಲು ಕಾಳಿಯನ್ನ ಸೃಷ್ಟಿ ಮಾಡ್ತಾಳೆ. ಕಾಳಿಯು ಚಂಡ ಮುಂಡಾರನ್ನ ಯಶಸ್ವಿಯಾಗಿ ಸಂಹಾರ ಮಾಡೋದ್ರಿಂದ ಚಾಮುಂಡ ಅನ್ನೋ ಹೆಸರು ಬರುತ್ತೆ. ಅಷ್ಟಕ್ಕೆ ಸುಮ್ಮನಾಗದ ಶುಂಭ ಮತ್ತೆ ನಿಶುಂಭ ಕಾಳಿಯನ್ನ ಹೇಗಾದ್ರೂ ಕೊಂದೇ ತೀರ್ಬೇಕು ಅಂತ ಯೋಚನೆ ಮಾಡಿ ಮತ್ತೊಬ್ಬ ಮಹಾರಾಕ್ಷಸನಾದ ರಕ್ತ ಬೀಜನನ್ನ ಯುದ್ಧಕ್ಕೆ ಕಳಿಸ್ತಾರೆ. ಈ ಮಹಾರಾಕ್ಷಸ ರಕ್ತ ಬೀಜ ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾನೆ. ಆ ವರ ಏನಂದ್ರೆ, ರಕ್ತ ಬೀಜನ ದೇಹದಿಂದ ಒಂದೇ ಒಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೂ ಆ ರಕ್ತದ ಹನಿಗಳಿಂದ ರಕ್ತ ಬೀಜನ ಸ್ವರೂಪ ಹೊತ್ತ ರಾಕ್ಷಸರು ಸೃಷ್ಟಿಯಾಗ್ತಿರ್ತಾರೆ. ಯುದ್ಧದ ವೇಳೆ ರಕ್ತ ಬೀಜನ ದೇಹದಿಂದ ಬೀಳ್ತಿದ್ದ ಒಂದೊಂದು ಹನಿ ರಕ್ತದಿಂದಲೂ ರಾಕ್ಷಸರು ಹುಟ್ಕೊಳ್ತಿರೋದನ್ನ ಗಮನಿಸಿದ ಮಾತೆ ಕಾಳರಾತ್ರಿಗೆ ರಕ್ತ ಬೀಜನನ್ನ ಕೊಲ್ಲೋದು ಅಸಾಧ್ಯದ ವಿಷಯ ಅಂತ ತಿಳಿಯತ್ತೆ. ಆದ್ರೂ ಕಾಳರಾತ್ರಿ ಧೃತಿಗೆಡೋದಿಲ್ಲ. ರಕ್ತ ಬೀಜನ ದೇಹದಿಂದ ರಕ್ತ ನೆಲಕ್ಕೆ ಬಿದ್ದರಲ್ಲವೇ ರಾಕ್ಷಸರು ಸೃಷ್ಟಿಯಾಗುವುದು. ನನ್ನ ನಾಲಿಗೆಯನ್ನೇ ಯುದ್ಧ ಭೂಮಿಯ ಉದ್ದಗಲಕ್ಕೂ ಚಾಚಿದರೆ ರಕ್ತ ನೆಲಕ್ಕೆ ಬೀಳುವ ಮಾತೆಲ್ಲಿ ಅಂತ ಯೋಚಿಸಿದ ಕಾಳಿ ನಾಲಿಗೆಯನ್ನ ಚಾಚಿ ರಕ್ತ ಬೀಜನ ರಕ್ತ ಹೀರೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಮಹಾರಾಕ್ಷಸ ರಕ್ತ ಬೀಜನ ಸಂಹಾರವಾಗತ್ತೆ. ಅತ್ತ ಚಂಡಿ ರಾಕ್ಷಸರಾದ ಶುಂಭ ಹಾಗೂ ನಿಶುಂಭರನ್ನ ಸಂಹಾರ ಮಾಡ್ತಾಳೆ. ನಂತರ ಇಂದ್ರದೇವ ಹಾಗೂ ಇತರ ದೇವಾನುದೇವತೆಗಳು ಸಂತಸದಿಂದ ಸ್ವರ್ಗ ಸಾಮ್ರಾಜ್ಯವನ್ನ ಮರಳಿ ಪಡಿತಾರೆ. ಹೆಸರೇ ಹೇಳುವಂತೆ ಆದಿಶಕ್ತಿ ರೂಪಿ ಮಾತೆ ಕಾಳರಾತ್ರಿಯನ್ನ ಪೂಜಿಸೋದ್ರಿಂದ ಜೀವನದಲ್ಲಿ ಅಂಧಕಾರ ಕಳೆದು ಸುಖ ಶಾಂತಿ ನೆಮ್ಮದಿ ನಮ್ಮದಾಗತ್ತೆ. ತಾಯಿ ಕಾಳರಾತ್ರಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನ ಪಠಿಸಿ. ವಾಮ ಪಾದೋಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಮೂರ್ಧ ಧ್ವಜಾ ಕೃಷ್ಣ ಕಾಳರಾತ್ರಿ ಭಯಂಕರಿ ವಾಮ ಪಾದೋಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಮೂರ್ಧ ಧ್ವಜಾ ಕೃಷ್ಣ ಕಾಳರಾತ್ರಿ ಭಯಂಕರಿ.